ಸಿನಿಮಾಗೂ ರಾಜಕೀಯ ಎರಡೂ ಕಡೆಗಳಲ್ಲಿ ಗುರುತಿಸಿಕೊಂಡಿರುವ ಕರ್ನಾಟಕದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರ ಮದುವೆ ಇದೇ ಏಪ್ರಿಲ್ 17ನೇ ತಾರೀಕಿನಂದು ನಿಗದಿಯಾಗಿತ್ತು. ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಜನ್ಮವನ್ನು ನೀಡಿದ ರಾಮನಗರ ಹಾಗೂ ಚನ್ನಪಟ್ಟಣದಲ್ಲಿ ವಿಶಾಲವಾದ ಜಾಗದಲ್ಲಿ ಲಕ್ಷಾಂತರ ಜನ ಸೇರುವಂತೆ ಮದುವೆಯ ಅದ್ದೂರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಶಾಸಕ ಸಂಬಂಧಿಯ ಮಗಳಾಗಿರುವ ರೇವತಿ ಅವರನ್ನ ಕೈ ಹಿಡಿಯುತ್ತಿರುವ ನಿಖಿಲ್ ಕುಮಾರಸ್ವಾಮಿ ಮದುವೆಗೆ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲಾ ಜನರನ್ನ ಕರೆಯುವ ಯೋಜನೆಯನ್ನ ಹಾಕಿಕೊಳ್ಳಲಾಗಿತ್ತು. ಈಗ ದಿಢೀರೆಂದು ಪ್ಲಾನ್ ಅನ್ನ ಬದಲಾವಣೆ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಹೌದು, ಈಗಾಗಲೇ ಮದುವೆಗೆ ಬರುವವರಿಗೆ ಖುದ್ದಾಗಿ ಮನೆ ಮನೆಗೆ ತೆರಳಿ ಮದುವೆಯ ಲಗ್ನ ಪತ್ರಿಕೆಯನ್ನ ನೀಡಿ ಸೀರೆ ಪಂಚೆ ವಿತರಣೆಯನ್ನ ಮಾಡಲಾಗುತ್ತಿತ್ತು. ಈಗ ನಮ್ಮ ರಾಜ್ಯದ ಕೆಲವು ಕಡೆಗಳಲ್ಲಿ ಚೀನಾದ ಒಂದು ಮಹಾ ವೈರಾಣು ರೋಗ ಕಾಣಿಸಿಕೊಂಡಿದ್ದು ಅದ್ದೂರಿಯಾಗಿ ನಡೆಯುತ್ತಿರುವ ಮದುವೆಗೆ ಹೆಚ್ಚಿನ ಜನ ಸೇರುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಜನರ ಆರೋಗ್ಯದ ದೃಷ್ಟಿಯಿಂದ ಅದ್ದೂರಿ ಮದುವೆಯನ್ನ ಕೈಬಿಟ್ಟು ಬೆಂಗಳೂರಿನಲ್ಲಿ ಸರಳವಾಗಿ ವಿವಾಹವನ್ನ ನಡೆಸುವ ಸಿದ್ಧತೆಗಳು ನಡೆಯುತ್ತಿದೆ. ರಾಮನಗರ ಚನ್ನಪಟ್ಟಣದ ಬದಲಾಗಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಿಖಿಲ್ ರೇವತಿ ಅವರ ವಿವಾಹ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಪ್ರಕಾರ ನಿಖಿಲ್ ರೇವತಿ ಅವರ ಮದುವೆಯನ್ನ ಅದ್ದೂರಿಯಾಗಿ ರಾಮನಗರ ಚನ್ನಪಟ್ಟಣದಲ್ಲೇ ಮಾಡಬೇಕಿತ್ತ ಅಥವಾ ಆರೋಗ್ಯದ ಸುರಕ್ಷತೆಯ ದೃಷ್ಟಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಟ್ಟುಕೊಳ್ಳುವುದೇ ಒಳ್ಳೆಯದಾ? ಯಾವುದು ಸರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.